ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪಿಂದ ಪರೋಠ ಮಾಡೋಣ. ಇದಕ್ಕೆ ಗುಜರಾತಿಯಲ್ಲಿ ಮೆಥಿ ಟೇಪ್ಲಾ ಅಂತಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು ತೊಳೆದು ಸಣ್ಣಕ್ಕೆ ಹಚ್ಚಿ ಒಂದು ಕಪ್ಪು ತೆಗೆದಿಟ್ಕೊಂಡಿದ್ದೀನಿ, ಒಂದು ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು, ಒಂದು 4 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಜಜ್ಜಿಟ್ಕೊಂಡಿದ್ದೀನಿ, ಅರ್ಧ ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ, 2 ಸ್ಪೂನು ಲಿಂಬೆಹಣ್ಣು ರಸ, 4-5 ಸ್ಪೂನು ಮೊಸರು, ಅರ್ಧ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಅಚ್ಚಕಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಸಕ್ಕರೆ, ಇದು ಆಪ್ಷನ್, 4 ಸ್ಪೂನು ಎಣ್ಣೆ, ಅರ್ಧ ಸ್ಪೂನು ಓಂಕಾಳು, ಈಗ ಒಂದು ಬೌಲಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತೀರಾನೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಚಿಮ್ಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನು ಎಣ್ಣೆ ಹಾಕಿ ಅದು ಸಹ ಹಿಟ್ಟಲ್ಲಿ ಈ ರೀತಿ ಹಿಟ್ಟಿಸಿಕ್ಕಿಟ್ಕೊಳ್ಳೋಣ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇದನ್ನು 10 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋಣ. 10 ನಿಮಿಷ ಆಗೋಯಿತು. ನೋಡಿ, ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಒಂದು ಉಂಡೆನ ತೆಗೆದುಕೊಂಡು ಈ ರೀತಿ ಒಸಿದ್ಕೊಳ್ಳೋಣ. ತವ ಬಿಸಿ ಮಾಡೋಕೆ ಇಟ್ಟಿದೆ. ಇದರಲ್ಲಿ 1 ಸ್ಪೂನ್ ಎಣ್ಣೆ ಹಚ್ಚಿಬಿಟ್ಟು ಟ್ರಯಾಂಗಲ್ ರೂಪದಲ್ಲಿ ಮಡಿಸ್ಕೊಳ್ಳೋಣ ಇದನ್ನು. ನೋಡಿ, ಹೀಗೆ ಇದನ್ನು ಮತ್ತೆ ಒಸಿದ್ಕೊಳ್ಳೋಣ. ನೋಡಿ, ತವ ಬಿಸಿಯಾಗಿದೆ. ಇದನ್ನು ಸುಟ್ಕೊಳ್ಳೋಣ. ತಿರುವಾಕೊಂಡು ಎಣ್ಣೆ ಹಾಕೋಣ. 1 ಸ್ಪೂನು ಎಣ್ಣೆ ಹಾಕಿ ಹರಡಿಸೋಣ ಎಣ್ಣೆನ. ಇದನ್ನು ತಿರುವ ಹಾಕಿ ಮತ್ತೆ ಎಣ್ಣೆ ಹಾಕೋಣ. ನೋಡಿ, ಹೀಗೆ ಎಷ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಸುಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಸಹ ಅದೇ ರೀತಿ ಹೊಸಿದ್ಕೊಳ್ಳೋಣ. ಹಾಗೇನೆ ಇದನ್ನು ಸುಟ್ಕೊಳ್ಳೋಣ. ಇರೋ ಹಿಟ್ಟೆಲ್ಲನೂ ಹಾಗೆ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸುಡಬೇಕಾಗುತ್ತೆ. ಈ ಮೆಂತ್ಯ ಸೊಪ್ಪಿನ ಪರೋಟ ಟ್ರಾವೆಲ್ಗೆ ತುಂಬ ಚೆನ್ನಾಗಿರುತ್ತೆ. 2-3 ದಿವಸ ಆದರೂ ಮೆತ್ತಕ್ಕಿರುತ್ತೆ.
ನೋಡಿ ಮೆಂತೆ ಸೊಪ್ಪಿನ ಪರೋಟ ರೆಡಿಯಾಗಿದೆ ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ಮೆಂತೆ ಸೊಪ್ಪು ಪರೋಟ ರೆಡಿ